ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಗೋ ಫ್ರೆಂಡ್ಸ್ ಇರ್ತೀನಿ. ಒಂದು ವಿಡಿಯೋದಲ್ಲಿ ನೀವು ಒಂದು ರೋಡಲ್ಲಿ ಹೋಗ್ತಿರ್ತೀರಾ ಅಂದ್ಕೊಳ್ಳಿ, ನಿಮ್ಮ ಮುಂದೆ ಐಫೋನ್ ಅಥವಾ ಆ್ಯಂಡ್ರಾಯ್ಡ್ ಫೋನ್ ಬಿದ್ದಿರುತ್ತೆ. ಸುಮ್ಮನೆ ಯಾರೋ ಕಳ್ದಾಕೊಂಡು ಹೋಗಿರ್ತಾರೆ, ಅಥವಾ ಬೇಕು ಅಂತ ಯಾರೂ ಎಸೆಯಲ್ಲ, ಬಟ್ ಆದರೆ ಕಳ್ದಾಕೊಂಡು ಹೋಗಿರ್ತಾರೆ ಅಥವಾ ಜೋಬಿಂದ ಬಿದ್ದಿರುತ್ತೆ. ಸೊ ಅದನ್ನು ಫಸ್ಟ್ ಏನು ಮಾಡ್ತೀರಾ ಹೇಳಿ, ನೀವು ಎತ್ಕೊತೀರ, ಜೋಬಲ್ಲಿ ಇಟ್ಕೊತೀರ, ಅಥವಾ ನೋಡ್ತೀರಾ ಕೆಲವು 99% ಜನ ಎಲ್ಲರೂ ಅಷ್ಟೇನೆ, ನಾನು ಅಷ್ಟೇನೆ, ಮೊಬೈಲ್ ಸಿಕ್ಕಿದ್ರೆ ಯಾರನ್ನ ಸಿಕ್ಕಿದ್ರೆ ಅಷ್ಟೇನೆ, ಎಲ್ಲರೂ ಅಷ್ಟೇ ಫಸ್ಟು ಅದನ್ನು ಸ್ವಿಚ್ ಆಫ್ ಮಾಡ್ತಾರೆ, ಇಲ್ಲ ಸಿಮ್ ಕಾರ್ಡ್ ತೆಗೆದು ಬಿಸಾಕ್ಬಿಡ್ತಾರೆ. ಬಟ್ 1% ಜನ ಅದನ್ನು ಯಾರೋ ಬಿಡಿಸ್ಕೊಂಡೋಗಿದ್ರೆ, ಸೊ ಐಫೋನ್ ಆಗಿದ್ದರೆ ಫಸ್ಟ್ ಜೋಬಲ್ಲಿ ಇಟ್ಕೊಬಿಡ್ತಾರೆ. ಸೊ ಆ್ಯಂಡ್ರಾಯ್ಡ್ ಫೋನ್, ಸಣ್ಣ ಫೋನ್ ಆಗಿದ್ದರೆ, ಆ ನಂಬರ್ ಇದ್ದರೆ ಲಾಕ್ ಓಪನ್ ಆಗಂಗಿದ್ರೆ ಫೋನ್ ಮಾಡಿಕೊಡ್ತಾರೆ. ಸೊ ಇವಾಗ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಫೋನನ್ನು ಕಳೆದೋಗಿದ್ರೆ ಅಥವಾ ನಿಮ್ಮ ಹತ್ರ ಏನೋ ಫೋನ್ ಸಿಕ್ಕಿದ್ರೆ, ಸೊ ಅದು ಹೆಂಗೆ ರಿಟರ್ನ್ ಕೊಡೋದು ಅಥವಾ ಆ ಫೋನ್ ಹೆಂಗೆ ಟ್ರ್ಯಾಕ್ ಮಾಡೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ದೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಓಕೆ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನೀವು ಒಂದು ಮೊಬೈಲ್ ಸಿಕ್ಕಿದೆ ಅಂದರೆ ನೀವೇನು ಮಾಡ್ತೀರಾ, ಸ್ವಿಚ್ ಆಫ್ ಮಾಡ್ತೀರಾ ಅಥವಾ ಸಿಮ್ ತೆಗೆದು ಬಿಸಾಕಿ ನಿಮ್ಮ ಸಿಮ್ ಹಾಕ್ಕೊತೀರಾ. ಸೊ ಫಸ್ಟ್ ತಪ್ಪು ನೀವು ಮಾಡೋದೇನಪ್ಪ ಅಂದರೆ ಸಿಮ್ ತೆಗೆದು ನಿಮ್ಮ ಸಿಮ್ ಹಾಕ್ಕೊತೀರಲ್ಲ, ಅದು ತಪ್ಪಾಗುತ್ತೆ. ಸೊ ಒಬ್ಬೊಬ್ಬರು ಹಂಗೆ ಮಾಡ್ತಾರೆ. ಸೊ ಆ ಥರ ಮಾಡೋದ್ರಿಂದ ಪಕ್ಕ ಸಿಗಾಕೊಂತೀರ ನೀವು, ನಿಮ್ಮೇನೋ ಸಿಮ್ ನಿಮ್ಮ ಸಿಮ್ ಹಾಕ್ಕೊಂಡ್ರೆ ಸೊ ಪಕ್ಕ ಕಂಡು ಹಿಡೀಬೋದು ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ನೀವು ಯಾರನ್ನ ಕಳ್ದಾಕೊಂಡಿರ್ತಾರೆ ನೋಡಿ, ಅವ್ರು ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು ನೀವು ನೀವು ಫಸ್ಟು ಫೋನ್ ಮಾಡಿ. ಸೊ ಫೋನಲ್ಲಿ ರಿಂಗ್ ಆದರೆ ಎಲ್ಲೋ ಇಟ್ಟಿರ್ತೀರಾ ನೋಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಸೊ ಬಿಟ್ಟರೆ ನಿಮ್ಮ ಫೋನ್ ರಿಂಗ್ ಆಗಿಲ್ಲ, ಸ್ವಿಚ್ ಆಫ್ ಆಗಿದೆ, ಪಕ್ಕ ನಿಮ್ಮ ಫೋನ್ ಕಳ್ದೋಗಿದೆ ಅಂತಲೇ ಅರ್ಥ. ಓಕೆ, ಫಸ್ಟ್ನೇ ಸ್ಟೆಪ್ ನೀವೇನು ಮಾಡಬೇಕು ಅಂದರೆ ಆ ಒಂದು ಸಿಮ್ ಕಾರ್ಡ್ನ ಬ್ಲಾಕ್ ಮಾಡಿಸ್ಬೇಕಾಗುತ್ತೆ. ನೀವು ಸರ್ವಿಸ್ ಸೆಂಟ್ರಿಗೆ ಹೋದರೆ ಅಥವಾ ಎಲ್ಲಿ ನಿಮ್ಮ ಸಿಮ್ ತೊಗೊಂಡಿದ್ದೀರೋ ಅಲ್ಲೇ ಹೋದರೆ ನಿಮಗೆ ಸಿಮ್ ಕಾರ್ಡ್ನ ಬ್ಲಾಕ್ ಮಾಡ್ತಾರೆ, ಅಥವಾ ಆನ್ಲೈನಲ್ಲೂ ನೀವು ಸಿಮ್ ಕಾರ್ಡ್ನ ಬ್ಲಾಕ್ ಮಾಡ್ಬೋದು. ಅದು ಮುಂದೆ ತಿಳಿಸ್ಕೊಡ್ತೀನಿ ನಾನು. ಓಕೆ, ಸೆಕೆಂಡ್ನೇ ಸ್ಟೆಪ್ ಬರುತ್ತೆ. ನೀವಿಲ್ಲಿ ಸಿಮ್ ಕಾರ್ಡ್ ಯಾಕೆ ಬ್ಲಾಕ್ ಮಾಡಬೇಕು ಅಂತ ಕೇಳಿದ್ರೆ, ಇದು ನಿಮಗೆ ಪ್ಯಾನ್ ಕಾರ್ಡಿಗೆ ಲಿಂಕ್ ಇರುತ್ತೆ, ಆಧಾರ್ ಕಾರ್ಡಿಗೆ ಲಿಂಕ್ ಇರುತ್ತೆ, ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇರುತ್ತೆ, ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಎಲ್ಲ ಲಿಂಕ್ ಇರುತ್ತೆ ಆ ನಂಬರು ಅಂದರೆ ನೀವು ಖಂಡಿತವಾಗ್ಲೂ ಬ್ಲಾಕ್ ಮಾಡಿಸ್ಲೇಬೇಕು ನಂಬರು ಅಂತಲೇ ಹೇಳ್ಬೋದು. ಸೆಕೆಂಡ್ನೇ ಸ್ಟೆಪ್ ಬರುತ್ತೆ ನಿಮಗೆ ಹೆಂಗೆ ಟ್ರ್ಯಾಕ್ ಮಾಡೋದು ಅಂತ ಹೇಳ್ಬಿಟ್ಟು. ನೀವು ಪ್ಲೇಸ್ಟೋರಲ್ಲಿ ಹೊಡಿತೀರ ಹೌ ಟು ಟ್ರ್ಯಾಕ್ ಎ ಫೋನ್ ನಂಬರ್ ಹಂಗೆ ಹಿಂಗೆ ಅಂತ ಹೊಡೆದ, ಸುಮಾರು ಅಪ್ಲಿಕೇಶನ್ಸ್ ಬರುತ್ತೆ, ಯಾವ ಯೂಸ್ ಇಲ್ಲ ಅವು. ಸೊ ಗೂಗಲ್ ಅವ್ರದ್ದೇ ಅಫಿಷಿಯಲ್ಲಾಗಿ ಒಂದು ಆ್ಯಪ್ ಇದೆ, ಅಥವಾ ಅಂದರೆ ವೆಬ್ಸೈಟ್ ಇದೆ ಅಂತಲೇ ಹೇಳ್ಬೋದು, ಅಥವಾ ಆ್ಯಪನ್ನು ಯೂಸ್ ಮಾಡ್ಕೋಬೋದು. ಫೈಂಡ್ ಮೈ ಡಿವೈಸ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಇದೆ. ಸೊ ಆ ಅಪ್ಲಿಕೇಶನಲ್ಲಿ ನೀವು ಕ್ರಿಯೇಟ್ ಮಾಡಿರ್ತೀರ ಇಮೇಲು. ಸೊ ಆ ಇಮೇಲ್ ಐ ಡಿ ಪಾಸ್ವರ್ಡ್ ಇದ್ರೆ ನಿಮಗೆ ಡೈರೆಕ್ಟ್ ಎಲ್ಲಿದೆ ಆ ಮೊಬೈಲು ಅಥವಾ ನಿಮ್ಮ ನಂಬರ್ನ ಅಲ್ಲೇ ಬ್ಲಾಕ್ ಮಾಡ್ಬೋದು ನೀವು. ಓಕೆನಾ, ಆ ಸಿಮ್ ಕಾರ್ಡ್ನ ಅಲ್ಲೇ ಬ್ಲಾಕ್ ಮಾಡ್ಬೋದು. ಸೊ ಇವೆಲ್ಲ ಆಪರ್ಚುನಿಟಿ ಗೂಗಲ್ ಅವ್ರು ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಯೂಸ್ ಮಾಡ್ಕೊಂಡೆ. ನೀವು ನಿಮ್ಮ ಹತ್ರ ಐಫೋನ್ ಅಥವಾ ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಐಫೋನ್ಗೆ ಫೈಂಡ್ ಮೈ ಆಪ್ಷನ್ ಅಂತ ಬರುತ್ತೆ. ಮಾಮೂಲಿ ಆ್ಯಂಡ್ರಾಯ್ಡ್ ಫೋನ್ಗೆ ನಿಮಗೆ ಫೈಂಡ್ ಮೈ ಡಿವೈಸ್ ಅಂತ ಬರುತ್ತೆ. ಸೊ ಸರ್ಚ್ ಮಾಡಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ನೇರವಾಗಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. IMEI ನಂಬರ್ನ ನೀವು ಬ್ಲಾಕ್ ಮಾಡಿಸ್ಬೇಕಾಗುತ್ತೆ. ಸೊ ಇವಾಗ IMEI ನಂಬರ್ ನೀವು ಬ್ಲಾಕ್ ಮಾಡಿಸ್ಬೇಕು ಅಂದರೆ ನೀವಿಲ್ಲಿ ನಿಮ್ಮ ಮೊಬೈಲಲ್ಲಿ IMEI ನಂಬರ್ ಇರುತ್ತೆ. ಸೊ ಬ್ಲಾಕ್ ಮಾಡಿಸ್ಬೋದು. ಹಂಗೂ ಏನೂ ವರ್ಕೌಟ್ ಆಗಲಿಲ್ಲ ಅಂದರೆ ನೀವು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೋದು. ಪೊಲೀಸವರು ಏನೂ ಮಾಡಲಿಲ್ಲ ಅಂದರೆ ಸೈಬರ್ ಕ್ರೈಮ್ನ ನೀವು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಸೊ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟರೆ 97% ಸಿಗ್ಬೋದು ಅಂತ ಅಂದ್ಕೊತೀನಿ. ಬಟ್ ಆದರೆ ಒಂದ್ಸತಿ ಟ್ರೈ ಮಾಡಿ, IMEI ನಂಬರ್ ಬ್ಲ್ಯಾಕ್ ಆದರೆ ಡಮ್ಮಿ, ನೀವು ಫೋನ್ ಇಟ್ಕೊಂಡ್ರೆ ಡಮ್ಮಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ ಅಂತೆ. ನಮಸ್ಕಾರ.